ಸೆಪ್ಟೆಂಬರ್ 5, 1986 ಈ ಪೂರ್ತಿ ಪ್ರಪಂಚ ತಲ್ಲಣ ಹೊಂದಿತ್ತು. ಅದರಲ್ಲೂ ನಮ್ಮ ಭಾರತದ ಪ್ರತಿಯೊಬ್ಬರು ಆ ದಿನಕ್ಕೋಸ್ಕರ ಇಡೀ ಶಾಪ ಹಾಕ್ತಾರೆ ಮತ್ತು ಆ ದಿನ ಎಲ್ಲರೂ ಅಣ್ಣೀರ ಮಡುವಲ್ಲಿ ಸಿಲು ಇದ್ರು. ಯಾಕಂದ್ರೆ ಕೇವಲ 22 ವರ್ಷದ ಅತಿ ಸುಂದರವಾದ ಮತ್ತು ಸ್ಫುರದ್ರೂಪಿ ಯುವತಿ ಅನವಶ್ಯಕವಾಗಿ ಟೆರರಿಸ್ಟ್ ಗಳ ದಾಳಿಗೆ ಬಲಿಯಾಗ್ತಾರೆ. ಸೊ ಆ ಯುವತಿ ಯಾರು, ಅವತ್ತು ಅಲ್ಲಿ ಏನಾಯ್ತು ಅಂತ ಈ ಎಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೊ ಈ ವಿಡಿಯೋ ತುಂಬಾ ಮೋಟಿವೇಟ್ ಆಗಿರುತ್ತೆ, ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದ್ರೆ ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ಸೆಪ್ಟೆಂಬರ್ 7, 1963 ಚಂಡೀಗಢದಲ್ಲಿ ಹುಟ್ಟಿದ ಇವರ ಹೆಸರು ನೀರಜ ಬಾನೋಡ್. ಇವರ ತಂದೆ ಹರೀಶ್ ಬಾನೋಡ್ ಒಬ್ಬ ಪ್ರೆಸ್ ರಿಪೋರ್ಟರ್ ಮತ್ತು ತಾಯಿ ಮನೆಯಲ್ಲಿ ಮಾತ್ರ. ಚಂಡೀಗಢದಲ್ಲಿ ಹುಟ್ಟಿದ ಇವರು ಕೆಲವು ಕಾರಣಗಳಿಂದ ನಂತರ ಮುಂಬೈಗೆ ಬರ್ತಾರೆ, ಅದು ಕೂಡ ಕುಟುಂಬ ಸಮೇತ. ಬಾನೋಟ್ ಅಲ್ಲೇ ಮುಂಬೈಯಲ್ಲಿ ಸೆಂಟ್ ಝೇವಿಯರ್ ಕಾಲೇಜಲ್ಲಿ ಪದವಿ ಕೂಡ ಮುಗಿಸ್ತಾರೆ ಮತ್ತು ಅಷ್ಟೊತ್ತಿಗಾಗಲೇ ಬಾನೋಟ್ ಸ್ಫುರದ್ರೂಪಿಯಾಗಿದ್ರು. ಮತ್ತು ಅಲ್ಲದೆ ಅವರ ಇಂಟೆಲಿಜೆನ್ಸ್ ಗೆ ಎಲ್ಲರೂ ತಲೆ ಬಾಗಿದ್ರು. ಕೆಲವು ವರದಿ ಪ್ರಕಾರ ಅವರ ತಂದೆ ಪ್ರೆಸ್ ರಿಪೋರ್ಟರ್ ಆಗಿದ್ದ ಕಾರಣ ನೀರಜ ಅವರಿಗೆ ಕಾಲೇಜಲ್ಲಿ ಇರುವಾಗಲೇ ಮಾಡ್ಲಿಂಗ್ ಮಾಡೋಕೆ ಅವಕಾಶ ಸಿಕ್ಕಿದ್ವು. ಆದ್ರೆ ನೀರಜ ಕೂಡ ಮಾಡ್ಲಿಂಗ್ ಅನ್ನು ಮನಸೋ ಇಚ್ಛೆ ಇಷ್ಟಪಟ್ಟಿದ್ರು. ಕಾಲೇಜ್ ಮಾಡುವಾಗಲೇ ಮಾಡ್ಲಿಂಗ್ ನ ಫೋಟೋಶೂಟ್ ಅಲ್ಲಿ ನೀರಜ ಬಿಸಿಯಾಗ್ತಿದ್ರು. ಸೊ ನಿಧಾನವಾಗಿ ಬೆಳಕಿನತ್ತ ಹೋಗುತ್ತಿದ್ದ ಇವರ ಜೀವನದಲ್ಲಿ ಕೊಂಚ ವ್ಯತ್ಯಾಸ ಬರುತ್ತೆ, ಆದ್ರೆ ಅದರ ಮುಂದಿನ ರಿಸಲ್ಟ್ ಬಗ್ಗೆ ಯಾರಿಗೂ ಯಾವುದೇ ಅರಿವಿಲ್ಲ. ಸೊ ನೀರಜ ಬಾನೋಟ್ ಅವರು 1985 ಅಮೆರಿಕ ಮೂಲದ ಪ್ಯಾನಮ್ ಎಂಬ ಏರ್ಲೈನ್ ಕಂಪನಿಗೆ ಫ್ಲೈಟ್ ಅಟೆಂಡೆಂಟ್ ಅಂದ್ರೆ ವಿಮಾನದ ಪರಿಚಾರಕರ ಹುದ್ದೆಗೆ ಅಪ್ಲೈ ಮಾಡ್ತಾರೆ. ಪ್ಯಾನಮ್ ಒಂದು ಇಂಟರ್ನ್ಯಾಷನಲ್ ಏರ್ಲೈನ್ ಕಂಪನಿ. ಈ ಕಂಪನಿಯ ವಿಮಾನಗಳು ಆ ಕಾಲದಲ್ಲಿ ಪ್ರಪಂಚ ಪೂರ್ತಿ ಹರಿದಾಡ್ತಿದ್ವು. ಆದ್ರೆ 21 ಡಿಸೆಂಬರ್ 1988 ಆ ಕಂಪನಿಯ ಪ್ಯಾನಮ್ 103 ಫ್ಲೈಟ್ ಟೆರರಿಸ್ಟ್ ಗಳ ಬಾಂಬ್ ದಾಳಿಯ ಛಿದ್ರ ಛಿದ್ರವಾಗಿತ್ತು. ಆ ದಾಳಿಯಿಂದ ಒಟ್ಟು 270 ಜನ ಜೀವಂತ ಸಮಾಧಿಯಾಗ್ತಾರೆ ಮತ್ತು ಆ ದಾಳಿಯಿಂದ ಆ ಕಂಪನಿಗೆ ಆಲ್ಮೋಸ್ಟ್ $350 ಮಿಲಿಯನ್ ಅಂದ್ರೆ ನಮ್ಮ ರೂಪಾಯಿಯಲ್ಲಿ ಇಷ್ಟಾಗುತ್ತೆ, ಇಷ್ಟು ದುಡ್ಡು ಲಾಸ್ ಆಯಿತು. ಅಲ್ಲದೆ ಆ ಘಟನೆಯ ಹೊತ್ತಿಗೆ ಪ್ಯಾನಮ್ ಕಂಪನಿಯ ಸೆಕ್ಯೂರಿಟಿ ಮತ್ತು ಸೇಫ್ಟಿ ಮೇಲೆ ಸಾಕಷ್ಟು ದೂರು ದಾಖಲಾಯಿತು. ಪ್ಯಾನಮ್ 103 ಫ್ಲೈಟ್ ಬ್ಲಾಸ್ಟ್ ಆದ ಆಲ್ಮೋಸ್ಟ್ 2 ವರ್ಷಕ್ಕೆ ಅಂದ್ರೆ 8 ಜನವರಿ 1991 ಪ್ಯಾನಮ್ ಕಂಪನಿ ತನ್ನ ಕಂಪನಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತೀವಿ ಅಂತ ಫೈನಲೈಸ್ ಮಾಡಿತ್ತು ಮತ್ತು ಅಲ್ಲಿಂದ ಈ ಕಂಪನಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಬಿಡ್ತಾರೆ. ಫ್ರೆಂಡ್ಸ್, ವಿಡಿಯೋ ನೋಡೋ ಪ್ರತಿಯೊಬ್ಬರು ಮೊದಲು ವಿಡಿಯೋಗೆ ಲೈಕ್ ಮತ್ತು ಕಾಮೆಂಟ್ ಮಾಡಿ. ಯಾಕಂದ್ರೆ ಆ ರೀತಿ ವಿಡಿಯೋಗೆ ಲೈಕ್ ಮತ್ತು ಕಾಮೆಂಟ್ ಮಾಡಿದ್ರೆ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ಸಜೆಸ್ಟ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಮೊದಲು ವಿಡಿಯೋಗೆ ಲೈಕ್ ಮತ್ತು ಕಾಮೆಂಟ್ ಮಾಡಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಅಂಡ್ ಪ್ರೆಸ್ ದ ಬೆಲ್ ಐಕಾನ್. ಸೊ ನೀರಜ ಬಾನೋಟ್ ಅವರು ಈ ಕಂಪನಿಗೆ ಸೆಲೆಕ್ಟ್ ಆದ್ಮೇಲೆ ಅಮೆರಿಕದ ಫ್ಲೋರಿಡಾದಲ್ಲಿ ಮಿಯಾಮಿಯಲ್ಲಿ ತನ್ನ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ರು. ನಾನು ಮೊದಲೇ ಹೇಳಿದಂತೆ ನೀರಜ ಅವರ ಸುಂದರವಾದ ಮತ್ತು ಆಕರ್ಷಕ ಬ್ಯೂಟಿಗೆ ಮತ್ತು ಅವರ ಇಂಟೆಲಿಜೆನ್ಸ್ ನ ಕಾರಣ ಟ್ರೈನಿಂಗ್ ಆದ್ಮೇಲೆ ನೇರವಾಗಿ ಪರ್ಸರ್ ಹುದ್ದೆಗೆ ಜಾಯಿನ್ ಆಗ್ತಾರೆ. ಪರ್ಸರ್ ಅಂದ್ರೆ ಫ್ಲೈಟ್ ನ ಅಟೆಂಡರ್ ಗಳ ಚೀಫ್ ಅಂದ್ರೆ ವಿಮಾನದಲ್ಲಿನ ಗಗನಸ ಇಯರ ಲೀಡರ್. ಈ ಪರ್ಸರ್ ಗಳು ಫ್ಲೈಟ್ ಬಗ್ಗೆ ಎಲ್ಲಾ ಮಾಹಿತಿ ತಿಳ್ಕೊಂಡಿರ್ತಾರೆ, ಆ ಫ್ಲೈಟ್ ಅಲ್ಲಿನ ಸೇಫ್ಟಿ ಬಗ್ಗೆ ಎಚ್ಚರ ವಹಿಸಬೇಕು. ಆ ವಿಮಾನದಲ್ಲಿ ಏನೇ ಆದ್ರೂ ಏನೇ ನಡಿಬೇ ಅಂದ್ರು ಈ ಪರ್ಸನ್ ನ ಪರ್ಮಿಷನ್ ಬೇಕೇ ಬೇಕು. ಸೊ ನೀರಜ ಬಾನೋಟ್ ಕೂಡ ಇನ್ನು ಆಗತಾನೆ ಕಂಪನಿಗೆ ಎಲ್ಸಕ್ಕೆ ಸೇರಿದ್ರು. ಆದ್ರೆ ಅಲ್ಲಿ ಅವರ ಸಾವಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿತ್ತು. ನೀರಜ ಎಂದಿನಂತೆ ಅವತ್ತು ಕೂಡ ಎಲ್ಸಕ್ಕೆ ಬರ್ತಾರೆ. ಸೊ ಅವತ್ತು ಮುಂಬೈಯಿಂದ ಪ್ಯಾನಮ್ 73 ವಿಮಾನ ಅಮೆರಿಕಕ್ಕೆ ಮುಖ ಮಾಡಿತ್ತು. ಆ ಫ್ಲೈಟ್ ಅಲ್ಲಿ 380 ಪ್ಯಾಸೆಂಜರ್, 13 ಜನ ಕ್ರೂ ಮೆಂಬರ್ ಇದ್ರು. ಈ ಪ್ಯಾನಮ್ 73 ವಿಮಾನ ಮುಂಬೈಯಿಂದ ಪಾಕಿಸ್ತಾನದ ಕರಾಚಿ ಮುಖಾಂತರ ಅಮೆರಿಕಕ್ಕೆ ಹಾರೋದ್ರಲ್ಲಿತ್ತು. ಆದ್ರೆ ಕರಾಚಿಯಲ್ಲಿ ಆಗ್ಲೇ ಹಂತಕರು ಕಾದು ಉಳಿತಿದ್ರು. ಈ ಉಗ್ರರಿಗೆ ಸಂಬಂಧಪಟ್ಟ ಕೆಲವರನ್ನು ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿ ಆಲ್ರೆಡಿ ಅರೆಸ್ಟ್ ಮಾಡಿದ್ರು. ಈ ವಿಮಾನವನ್ನು ಹೈಜಾಕ್ ಮಾಡಿ ಆ ಪ್ಯಾಸೆಂಜರ್ ನ ಮೂಲಕ ತಮ್ಮವರನ್ನು ಬಿಡಿಸಿಕೊಳ್ಳುವ ಪ್ಲಾನ್ ಮಾಡಿದ್ರು ಹಂತಕರು. ಆ ರೀತಿ ಎಲ್ಲಾ ಪ್ಲಾನ್ ಮಾಡಿಕೊಂಡು ಹಂತಕರು ಕರಾಚಿಯ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಸೆಕ್ಯೂರಿಟಿ ಬಟ್ಟೆ ಧರಿಸಿ ಅವರದ್ದೇ ಒಂದು ವ್ಯಾನ್ ಅಲ್ಲಿ ಫ್ಲೈಟ್ ಗೆ ಅಡ್ಡ ಬರ್ತಾರೆ. ಆ ರೀತಿ ಅಡ್ಡ ಬಂದ ಹಂತಕರು ಕೂಡಲೇ ಅಲ್ಲಿದ್ದ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಅನ್ನು ಶೂಟ್ ಮಾಡಿ ಅನಾಮತ್ತು ಸಾಯಿಸಿ ಬಿಡ್ತಾರೆ. ಆಕಾಶಕ್ಕೆ ಫೈರ್ ಮಾಡುತ್ತಾ ಫ್ಲೈಟ್ ಕಡೆ ನುಗ್ಗಿದ ಹಂತಕರನ್ನು ನೋಡಿ ಜನರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಒಟ್ಟು 4 ಜನ ಹಂತಕರಲ್ಲಿ 2 ಹಂತಕರು ವಿಮಾನದ ಒಳಗೆ ಬಂದು ವಿಮಾನ ಟೇಕ್ ಆಫ್ ಆಗುವಂತೆ ಬೆದರಿಕೆ ಹಾಕ್ತಾರೆ. ಆದ್ರೆ ಅಲ್ಲಿದ್ದ ದಿಟ್ಟ ಮತ್ತು ಬುದ್ಧಿವಂತ ಮಹಿಳೆ ಬಗ್ಗೆ ಅಲ್ಲಿ ಯಾರಿಗೂ ಅರಿವಿಲ್ಲ. ಈ ಎಲ್ಲವನ್ನು ತೀವ್ರವಾಗಿ ಗಮನಿಸಿದ ನೀರಜ ಬಾನೋಟ್ ಕಾಕ್ಪಿಟ್ ಪೈಲಟ್ ಗೆ ವಿಮಾನ ಹೈಜಾಕ್ ಆಗಿದೆ, ಸೊ ಯಾವುದೇ ಪರಿಸ್ಥಿತಿಯಲ್ಲಿ ವಿಮಾನವನ್ನು ಟೇಕ್ ಆಫ್ ಮಾಡಬೇಡಿ ಅಂತ ವಾಕಿ ಟಾಕಿ ಮೂಲಕ ವರದಿ ಕೊಟ್ಟಿದ್ರು. ಅದು ಕೂಡ ಹಂತಕರ ಅಣ್ತಪ್ಪಿಸಿ. ಕಾಕ್ಪಿಟ್ ಪೈಲಟ್ ಅಂದ್ರೆ ಫ್ಲೈಟ್ ನ ಡ್ರೈವರ್ ಅಂದ್ರೆ ಅದೇ ಪೈಲಟ್ ಗಳು. ಕಾಕ್ಪಿಟ್ ಪೈಲಟ್ ಗಳು ತಮ್ಮ ಕ್ಯಾಬಿನ್ ಡೋರ್ ಭದ್ರ ಉಳಿಸಿ ಹೈಜಾಕ್ ನ ಬಗ್ಗೆ ಸೆಕ್ಯೂರಿಟಿ ಅಲರ್ಟ್ ನೊಂದಿಗೆ ಕಮಾಂಡ್ ಗೆ ವರದಿ ಕೊಟ್ಟಿದ್ರು. ಸೊ ಒಂದ್ ವೇಳೆ ವಿಮಾನ ಟೇಕ್ ಆಫ್ ಆಗಿದ್ರೆ ಅಲ್ಲಿನ ಪರಿಸ್ಥಿತಿ
ನೀರಜ ಐತಪ್ಪಿ ಹಂತಹರು ತಮ್ಮ ಇಬೇಗದಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡಿಸುತ್ತಿದ್ದರು. ಆದರೆ ನೀರಜ ಬಾನೋಟವರ ಸಮಯ ಪ್ರಜ್ಞೆ ಈ ಎಲ್ಲವನ್ನು ತಪ್ಪಿಸಿತ್ತು. ಹಂತಹರ ಉದ್ದೇಶ ವಿಮಾನದಲ್ಲಿರೋರನ್ನ ಸಾಯಿಸೋದಾಗ್ಲಿ ವಿಮಾನವನ್ನು ಬ್ಲಾಸ್ಟ್ ಮಾಡೋದಾಗ್ಲಿ ಅಲ್ಲ, ಆ ಫ್ಲೈಟಲ್ಲಿರೋ ಅಮೆರಿಕನ್ ಜನರನ್ನು ಹೈಜಾಕ್ ಮಾಡಿ ಅವರ ಮುಖಾಂತರ ತಮ್ಮವರನ್ನು ಬಿಡಿಸೋದು. ಸೊ ನಾನು ಮೊದಲೇ ಹೇಳಿದಂತೆ ಈಗ ಅಲ್ಲಿನ ಎಲ್ಲರ ಹೊಣೆ ಪರ್ಸರ ಇದ್ದ ನೀರಜ ಮೇಲೆ ಇತ್ತು. ಆದರೆ ನೀರಜ ಸ್ಮಾರ್ಟ್ ಥಿಂಕರ್. ನೀರಜ ಹಂತಹರನ್ನು ಅನ್ವಿನ್ಸ್ ಮಾಡುವಲ್ಲಿ ಪ್ರಾಬ್ಲಮ್ ಅನ್ನು ನಿಭಾಯಿಸುವಲ್ಲಿ ತುಂಬಾ ಬಿಸಿ ಆಗ್ತಾರೆ. ಕಾಕ್ಪಿಟ್ ಪೈಲಟ್ಗಳು ಫ್ಲೈಟ್ ಅನ್ನು ಟೇಕ್ ಆಫ್ ಮಾಡದ ಕಾರಣ ಹಂತಹರಲ್ಲಿ ಒಬ್ಬರು ಪ್ಯಾಸೆಂಜರ್ ಒಬ್ಬನನ್ನು ಎಳೆದು ಅವನ ವೀಸಾ ಚೆಕ್ ಮಾಡ್ತಾನೆ. ಅವನು ಇಂಡೋ ಅಮೆರಿಕನ್ ಅಂತ ಗೊತ್ತಾದ ಕೂಡಲೇ ಅಮನುಷವಾಗಿ ಅವನನ್ನು ಶೂಟ್ ಮಾಡಿ ಬಿಡ್ತಾರೆ. ಈ ಘಟನೆಯಿಂದ ಫ್ಲೈಟ್ ಅಲ್ಲಿದ್ದ ಎಲ್ಲರೂ ಮತ್ತೆ ಬೆಚ್ಚಿ ಬೀಳ್ತಾರೆ. ಆದ್ರೆ ನೀರಜ ಬಾನೋಟ್ ಮಾತ್ರ ತುಂಬಾ ಉಪಾಯವಾಗಿ ಹಂತಹರಿಂದ ಪ್ರಯಾಣಿಕರನ್ನು ಉಳಿಸುವಲ್ಲಿ ತೀವ್ರವಾಗಿ ನಿರತರಾಗಿದ್ರು. ಸ್ವಲ್ಪ ಟೈಮ್ ಆದ್ಮೇಲೆ ಹಂತಹರಲ್ಲಿ ಒಬ್ಬ ಅಮೆರಿಕನ್ನರ ವೀಸಾ ಚೆಕ್ ಮಾಡುವಂತೆ ನೀರಜ ಮತ್ತು ಬೇರೆ ಅಟೆಂಡರ್ಗೆ ಹೇಳ್ತಾನೆ. ಹಂತಹರು ಹೇಳಿದಂತೆ ಆ ರೀತಿ ಮಾಡಿದ್ರೆ ಅನ್ಯಾಯವಾಗಿ ಅಮೆರಿಕನ್ನರು ಹಂತಹರ ಬಲೆಗೆ ಬೀಳ್ತಾರೆ, ಮತ್ತು ಆ ರೀತಿ ಆದ್ರೆ ಹಂತಹರ ಅಡೆಯವರು ಸುಮ್ಮನೆ ರಿಲೀಸ್ ಆಗ್ತಾರೆ. ಸೊ ಈ ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಯೋಚಿಸಿದ ನೀರಜ ಬಾನೋಟ್ ಬೇರೆ ಅಟೆಂಡರ್ ಜೊತೆ ಸೇರಿ ಒಟ್ಟು 43 ಅಮೆರಿಕನ್ನರ ವೀಸಾ ಅಲೆಟ್ ಮಾಡಿ ಅದನ್ನು ಹಂತಹರ ಅಣ್ತಪ್ಪಿಸಿ ಸೀಟ್ ಕೆಳಗೆ ಬಚ್ಚಿಡ್ತಾರೆ. ಸೊ ಈ ರೀತಿ ನೀರಜ ಒಟ್ಟು 17 ಗಂಟೆ ಹಂತಹರನ್ನು ಮ್ಯಾನೇಜ್ ಮಾಡಿದ್ರು. ಅಷ್ಟರಲ್ಲಿ ಅಮೆಂಡ್ ಕೂಡ ಅಲ್ಲಿಗೆ ಬಂದಿತ್ತು. ಅಮೆಂಡ್ ಬಂದ ಕೂಡಲೇ ಆ ಟೆರರಿಸ್ಟ್ ಗಳು ಫ್ಲೈಟ್ ಅನ್ನು ಬ್ಲಾಸ್ಟ್ ಮಾಡೋಕೆ ಪ್ರಿಪೇರ್ ಮಾಡ್ತಾರೆ. ಸೊ ಅಮೆಂಡರ್ ಬಂದ ಕೂಡಲೇ ನೀರಜ ತುಂಬಾ ಧೈರ್ಯದಿಂದ ಒಂದು ಎಮರ್ಜೆನ್ಸಿ ಎಕ್ಸಿಟ್ ನಿಂದ ಪ್ಯಾಸೆಂಜರ್ ಅನ್ನು ತಪ್ಪಿಸಿಕೊಳ್ಳುವಂತೆ ಹೇಳ್ತಾಳೆ. ಸೊ ಅಲ್ಲಿ ಬದುಕಿ ಬಂದ ಜನಗಳ ಹೇಳಿಕೆ ಪ್ರಕಾರ ನೀರಜ ಆ ಎಮರ್ಜೆನ್ಸಿ ಡೋರ್ ಅನ್ನು ಓಪನ್ ಮಾಡಿ ಪ್ಯಾಸೆಂಜರ್ ಎಲ್ಲರನ್ನು ಆಚೆ ಅಳಿಸಿ ಕೊನೆಗೆ ತಪ್ಪಿಸಿಕೊಂಡಿದ್ದ ಇಬ್ಬರು ಮಕ್ಕಳನ್ನು ಹುಡುಕಿ ಆಚೆ ಅಳಿಸೋ ಟೈಮಲ್ಲಿ ಅಕಸ್ಮಾತ್ ಈ ಹಂತಹರ ಅಣ್ಣಿಗೆ ಬೀಳ್ತಾಳೆ, ಮತ್ತು ಹಂತಹರು ತನ್ನ ಅಯ್ಯಲ್ಲಿದ್ದ ಗನ್ನಿಂದ ಶೂಟ್ ಮಾಡಿ ಬಿಡ್ತಾರೆ. ಅವರ ಶೂಟ್ಗೆ 2 ಬುಲೆಟ್ ಅವಳ ಬೆನ್ನಿಗೆ ಬಿದ್ದು ಆ 22 ವರ್ಷದ ಚಿಕ್ಕ ಹುಡುಗಿ ಅಲ್ಲೇ ಪ್ರಾಣ ಬಿಟ್ಟಿದ್ಲು ಅಂತ ಆ ಜನರು ಹೇಳಿಕೆ ಕೊಟ್ಟಿದ್ರು. ಸೊ ಅಂತಹ ಪರಿಸ್ಥಿತಿಯಲ್ಲಿ ತಮ್ಮನ್ನು ಕಾಪಾಡಿದ ಆ ಜನರು ಯಾವುದೇ ಕಾರಣಕ್ಕೂ ಸುಳ್ಳು ವರದಿ ಕೊಟ್ಟಿಲ್ಲ ಅಲ್ವಾ. ಸೊ ಈ ರೀತಿ ಇವರು ತನ್ನ 23ನೇ ಹುಟ್ಟು ಹಬ್ಬಕ್ಕೆ ಕೇವಲ 2 ದಿನ ಇರುವಾಗಲೇ ಅಂದ್ರೆ 6 ಸೆಪ್ಟೆಂಬರ್ 1986ರಲ್ಲಿ ತನ್ನ ಪ್ರಾಣ ಬಿಟ್ಟಿದ್ರು, ಮತ್ತು ಇವರು 1985 ಮಾರ್ಚ್ ಅಲ್ಲಿ ನರೇಶ್ ಮಿಶ್ರಾ ಅವರನ್ನು ಮದುವೆ ಕೂಡ ಆಗಿದ್ರು. ಆದ್ರೆ ಅವರಿಬ್ಬರ ಸಂಸಾರ ಜಾಸ್ತಿ ದಿನ ಉಳಿಯಲಿಲ್ಲ, ಯಾಕಂದ್ರೆ ಈ ಘಟನೆಯಿಂದ ನೀರಜ ಬಾನೋಟ್ ಅವರ ಬದುಕಿ ಅಂತ್ಯವಾಗಿತ್ತು. ಸೊ ಫ್ರೆಂಡ್ಸ್, ಆ ಡೋರ್ ಮೂಲಕ ತಾನೇ ಮೊದಲು ತಪ್ಪಿಸಿಕೊಳ್ಳುವ ಅವಕಾಶ ಇದ್ರೂ ಮಾನವೀಯತೆಯಿಂದ ಅಷ್ಟು ಜನರ ಪ್ರಾಣ ಕಾಪಾಡಿದ್ಲು. ಸೊ ಈ ಚಿಕ್ಕ ಹುಡುಗಿಯ ಈ ಬಹುದೊಡ್ಡ ಸಾಧನೆಗೆ ಭಾರತ ಸರ್ಕಾರ ಅವರ ಮರಣೋತ್ತರವಾಗಿ ಭಾರತದ ಹೆಮ್ಮೆಯ ಅಶೋಕ ಚಕ್ರ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿತ್ತು. ಸೊ ತುಂಟಾಟ ಆಡಿಕೊಂಡು ಹುಡುಗರಿಂದ ಸುತ್ತಾಡೋ ಎಳೆ ವಯಸ್ಸಲ್ಲಿ ತನ್ನ ಛಲ ಆತ್ಮಬಲ ಧೈರ್ಯದಿಂದ ಇವತ್ತು ಕೋಟ್ಯಾಂತರ ಜನಕ್ಕೆ ರೋಲ್ ಮಾಡಲ್ ಇದ್ದಾರೆ. ಲೈಫಲ್ಲಿ ನಮ್ಗೆಲ್ಲ ಇಂತಹವರು ರೋಲ್ ಮಾಡಲ್ ಆಗ್ಬೇಕೇ ಹೊರ್ತು ಯಾರು ಅಪ್ರಯೋಜಕರಲ್ಲ. ಸೊ ನೀವು ಅಷ್ಟೇ, ಜೀವನ ಯಾವತ್ತು ಅಷ್ಟಾನೆ, ಆದ್ರೆ ಅಸಾಧ್ಯವಲ್ಲ. ಸೊ ನೆವರ್ ಗಿವ್ ಅಪ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.